ನಾನಿವಾಗ ಸಂಜೆ ಆಗಿದೆ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಮಾರ್ನಿಂಗ್ ಇಂದ ಬಿಜಿ ಇದ್ದೆ ಅಂದ್ರೆ ಕಿಡ್ಸ್ ಜೊತೆ ಕಿಡ್ಸ್ ಗೆ ರಜೆ ಅಲ್ವಾ ಹಾಗೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಹುಷಾರಿಲ್ಲ ಒಬ್ಬನಿಗೆ ಆಯುಷ್ ಹುಷಾರಿತ್ತಿಲ್ಲ ಹಾಗೆ ನಾನು ಅವನ ಜೊತೆ ಇದ್ದೆ ಮತ್ತೆ ಎಲ್ಲ ಏನು ಮಾಡ್ತಿದ್ದೀರಾ ಟೀ ಕಾಫಿ ಎಲ್ಲ ಕುಡಿದಾ ಇತ್ತಾ ಎಲ್ಲರೂ ಸಹ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಮಾಡಿದೆ ಅವರೆಕಾಳು ಉಪ್ಪಿಟ್ಟು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ನೀವು ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬರಿ ನೀವು ಹಾಗೆ ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಉಪ್ಪಿಟ್ಟು ಮಾಡ್ತಿರಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಈ ಅವರೆಕಾಳು ಹಾಕಿದ್ರೆ ಸಾಧಾರಣ ನಿಮಗೆಲ್ಲರಿಗೂ ಗೊತ್ತಿರಬಹುದು ಅವರೆಕಾಳು ಹೇಗೆ ಉಪ್ಪಿಟ್ಟು ಮಾಡ್ ಹೇಗೆ ಮಾಡೋದು ಅಂತ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಬಟ್ ನಾನು ಮಾರ್ನಿಂಗ್ ಮಾಡಿದೆ ಬಟ್ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನಾನು ಸ್ವಲ್ಪ ಬಿಜಿ ಇದ್ದೆ ಮತ್ತೆ ಮಧ್ಯಾಹ್ನಕ್ಕೆ ಒಂದು ಸಾಂಬಾರ್ ಮಾಡಿ ಫಿಶ್ ಇತ್ತು ಹಾಗೆ ಅದನ್ನ ಫ್ರೈ ಮಾಡಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆಲ್ಲ ಆ ತರ ಫಿಶ್ ಫ್ರೈ ಮತ್ತೆ ಒಂದು ಸಾಂಬಾರ್ ವೈಟ್ ರೈಸ್ ಹಾಗೆ ಮಧ್ಯಾಹ್ನದ ಕೆಲಸ ಮುಗಿತು ಮತ್ತೆ ಸ್ವಲ್ಪ ಮಲ್ಕೊಂಡು ಇವಾಗ ನಾನು ಟೌನ್ ಗೆ ಹೋಗಿ ಬಂದಿದ್ದೆ ಅಷ್ಟೇ ಸ್ವಲ್ಪ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆ ನಾನು ಮತ್ತೆ ಡ್ಯಾಡಿ ಹೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದ್ವಿ ಮತ್ತೆ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ನಿಮಗೆ ನಾನು ಮಕ್ಕಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀನಿ ರಜೆ ಇದೆ ಅಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಆಗುತ್ತೆ ಬಟ್ ಮನೆಯಲ್ಲಿ ಆಲ್ ಟೈಮ್ ನಮ್ಮ ಜೊತೆನೇ ಇರ್ತಾರಲ್ಲ ಹಾಗೆ ಖುಷಿ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮಕ್ಕಳ ಜೊತೆ ಇವತ್ತು ನಾನು ನಿಮಗೆ ರೆಸಿಪಿ ಇದಿದೆ ಅಲ್ಲ ಪನ್ನೀರ್ ಪನ್ನೀರ್ ಪಕೋಡ ಮಾಡ್ತೀನಿ ಇವಾಗ ನಾನು ಟೌನ್ ಗೆ ಹೋಗಿದ್ದೆ ಅಲ್ಲ ಅಲ್ಲಿ ಇತ್ತು ಫ್ರೆಶ್ ಆಗಿ ಪನ್ನೀರ್ ಬಂದಿತ್ತು ಸೋ ನನಗೆ ಅನ್ಸ್ತು ಓಕೆ ಇದು ರೆಸಿಪಿ ಮಾಡುವ ರೆಸಿಪಿ ಹಾಕುವ ಚಾನೆಲ್ ಗೆ ಅಂತ ಚೆನ್ನಾಗಿರುತ್ತೆ ಪನ್ನೀರ್ ಪಕೋಡ ಕಡಲೆ ಹಿಟ್ಟಕ್ಕೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು 6:15 ಆಯ್ತು ಇವಾಗ 6:15 ಆಯ್ತು ನಾನು ಇವಾಗ ನಿಮಗೆ ಪನ್ನೀರ್ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಫ್ರೆಂಡ್ಸ್ ಇವಾಗ ನಾನು ಪನ್ನೀರ್ ಪಕೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಯಾವುದಾದ್ರು ಸೂಪರ್ ಮಾರ್ಕೆಟ್ ಅಥವಾ ಎಲ್ಲಿಯಾದರೂ ಯಾವುದಾದ್ರು ಶಾಪಿಗೆ ಹೋದ್ರೆ ಪನ್ನೀರ್ ಸಿಗುತ್ತೆ ನೀವು ನೋಡಿರಬಹುದು ಪನ್ನೀರ್ ಇದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಇದು ನಾನು ಕ್ಯೂಬ್ ಆಗಿ ಕಟ್ ಮಾಡಿಟ್ಟಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪಕೋಡ ಮಾಡಲಿಕ್ಕೆ ಇಷ್ಟು ದೊಡ್ಡ ಸೈಜ್ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡ್ರೆ ಸಾಕು ಇದು ನೀವು ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ ಫ್ರಿಜ್ಜಿಂದ ಒಂದು ಅರ್ಧ ಗಂಟೆ ಓಪನ್ ಮಾಡಿ ಅರ್ಧ ಗಂಟೆ ಹೊರಗಿಟ್ಟಿರಬೇಕು ಯಾಕಂದರೆ ತುಂಬ ಐಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗಂಟೆ ಹೊರಗಿಟ್ಟಿರಬೇಕು ಇದು ಇವಾಗ ಅರ್ಧ ಗಂಟೆ ಆಗಿದೆ ಹೊರಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಪನ್ನೀರ್ ಪಕೋಡ ಇದರಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಕಪ್ ಪನ್ನೀರಿಗೆ ನೋಡಿ ಇಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ಒಂದು ಕಪ್ ಕಡಲೆ ಹಿಟ್ಟು ಬೇಕಾಗುತ್ತೆ ನಾನು ಕಡಲೆ ಹಿಟ್ಟನ್ನ ಒಂದು ಬೌಲಿ ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಇದಕ್ಕೆ ಒಂದು ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಸೋ ನಾನು ಒಂದು 2 ಸ್ಪೂನ್ ಖಾರ ಹಾಕೊಳ್ತಾ ಇದ್ದೀನಿ ಕಾಲ್ ಸ್ಪೂನ್ ಅರಿಶಿನ ಹಾಕೊಳ್ಬೇಕು ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆಗೋದು ನನಗೆ ಇಷ್ಟು ಸಾಕು ಅನಿಸುತ್ತೆ ಹಾಗೆ ನಾನು ಇಷ್ಟು ಹಾಕ್ಕೊಳ್ತೀನಿ ಮತ್ತು ಟೇಸ್ಟ್ ನೋಡಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಈ ಓಮಕಾಳು ಅಂತ ಬರುತ್ತೆ ಓಮಕ್ಕಿ ಅಂತ ಹೇಳ್ತಾರೆ ಎಲ್ಲರೂ ಸಹ ಇದು ನೋಡಿ ಓಮಕ್ಕಿ ಇದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ಟಿಕ್ ಆಗಬಾರ್ದು ಅಂತ ಸೊ ಸ್ವಲ್ಪ ಓಮಕಾಳು ನೋಡಿ ಇದು ಉಜ್ಜಿ ಹಾಕಿದರೆ ಒಳ್ಳೆಯದು ಇಷ್ಟು ಐಟಮ್ಸ್ ನೆಕ್ಸ್ಟ್ ಇದನ್ನು ನೀವು ಈ ಬಜ್ಜಿ ಬೋಂಡ ಮಾಡಲಿಕ್ಕೆ ಹೇಗೆ ಕಲಿಸ್ತೀರಾ ಕಡಲೆ ಇಟ್ಟು ಅದೇ ಥರ ಕಲಿಸ್ಕೊಳ್ಬೇಕು ನೀರು ಹಾಕ್ಕೊಂಡು ಸೊ ಸ್ವಲ್ಪ ನೀರು ಫಸ್ಟೇ ತುಂಬ ನೀರು ಹಾಕ್ಕೊಳ್ಬೇಡಿ ಯಾಕಂದರೆ ಈ ಪನ್ನೀರ್ ಕ್ಯೂಬ್ ಇದೆಯಲ್ಲ ಅದನ್ನ ಇದರೊಳಗೆ ಡಿಪ್ ಮಾಡಿ ಎಣ್ಣೆಗೆ ಬಿಡಬೇಕು ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಓಕೆನಾ ನಾನೀಗ ಹಾಕ್ತೀನಿ ನೋಡಿ ಸೊ ಸ್ವಲ್ಪ ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು ಈ ಥರ ಫ್ರೆಂಡ್ಸ್ ನೋಡಿ ಈ ಥರ ಇಷ್ಟು ದಪ್ಪದಲ್ಲಿ ಹಿಟ್ಟು ಕಲಿಸ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ಥರ ಬ್ಯಾಟರ್ ರೆಡಿ ಆಗಬೇಕು ನೋಡಿ ಈ ಥರ ಸ್ವಲ್ಪ ಕೈಯಲ್ಲಿ ಅಂಟಬೇಕು ಸ್ವಲ್ಪ ನೀರು ಕೆಳಗೆ ಬೀಳಬೇಕು ಆ ಥರ ನೋಡಿ ಈ ಥರ ಒಂಚೂರು ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೊಳ್ಬೇಕಿದ್ನ ನೀವು ಈಗ ಇದು ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಪನ್ನೀರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಪುಡಿ ಪುಡಿ ಆಗಬಾರದು ಸ್ವಲ್ಪ ಸ್ಲೋ ಆಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನೊಂದು ಬಾಣಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ತುಂಬ ಕಾಯಬಾರ್ದು ಒಂದು ಮೀಡಿಯಮ್ ಆಗಿ ಒಂದು ಮೀಡಿಯಮ್ ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಬೇಕು ತುಂಬ ಕಾದರೆ ಅದು ಬೇಗ ಕಲರ್ ಚೇಂಜ್ ಆಗುತ್ತೆ ಹಾಗೆ ಸ್ವಲ್ಪ ಮೀಡಿಯಮ್ ಸೈಜ್ ಮೀಡಿಯಮ್ ಆಗಿ ಬಿಸಿ ಆದರೆ ಸಾಕು ಎಣ್ಣೆ ಇವಾಗ ನಾವು ಈ ಥರ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನ ಒಂದೊಂದೇ ಬಿಡಬೇಕು ಎಣ್ಣೆಯಲ್ಲಿ ಈ ಥರ ನೋಡಿ ಈ ಥರ ಬಿಡಬೇಕು ಒಂದೊಂದೇ ಒಂದೊಂದೇ ಬಿಡಬೇಕು ನೀವು ಒಟ್ಟಿಗೆ ಬಿಡಬೇಡಿ
ನೋಡಿ ಕಾಣಿಸ್ತಿದೆಯಲ್ಲ ಈ ತರ ಇದು ಹಾಕೊಳ್ಳುವಾಗ ಬೆಂಕಿ ಕಮ್ಮಿ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಮಾಡಬೇಡಿ ಯಾಕೆಂದ್ರೆ 1 ಬೈ 1 ಹಾಕೋದ್ರಿಂದ ಅದು ಫಸ್ಟ್ ಹಾಕಿದ್ರೆ ಬೇಗ ಬೆಂದ್ಕೊಂಡು ಬಿಡುತ್ತೆ ಅದಕ್ಕೆ ಬೆಂಕಿ ಕಮ್ಮಿ ಮಾಡಿ ಮತ್ತೆ ಬೇಕಿದ್ರೆ ಬೆಂಕಿ ಜಾಸ್ತಿ ಮಾಡಬಹುದು ಈಗ ನೋಡಿ ಒಂದು ಟ್ರಿಪ್ ಹಾಕಿದಿನಿ ನಾನು ಇದು ಮೀಡಿಯಂ ಬೆಂಕಿಲೇ ಸ್ವಲ್ಪ ಹೊತ್ತು ಬಿಡಬೇಕು 10 ಮಿನಿಟ್ಸ್ ಬಿಡಬೇಕು ಕಲಸ್ಕೊಳ್ತಾ ಇರಿ ಈಗ ನಾನು ಕಲಸ್ಕೊಳ್ತೀನಿ ನೋಡಿ ನೋಡಿ ಒಂದು 10 ಮಿನಿಟ್ಸ್ ಮೀಡಿಯಂ ಬೆಂಕಿಲಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದು 7 ಮಿನಿಟ್ಸ್ ಆಗಿದೆ ಮೀಡಿಯಂ ಫ್ಲೇಮ್ ಅಲ್ಲಿ ನೋಡಿ ಈಗ ಇದು ಆಗಿದೆ ನೋಡಿ ಈಗ ನಾನು ಈ ತೆಗಿತೀನಿ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾವು ಈ ತರ ಮಾಡಬೇಕು ಆಗ ಎಣ್ಣೆ ಅದರಲ್ಲಿ ಬೀಳ್ತದೆ ಇಲ್ಲಂದ್ರೆ ಜಾಸ್ತಿ ಆಯಿಲ್ ವೇಸ್ಟ್ ಆಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಒಂದು ಟ್ರಿಪ್ ದು ಪಕೋಡ ಆಗಿದೆ ನಾನು ನೆಕ್ಸ್ಟ್ ಟ್ರಿಪ್ ಹಾಕ್ತೀನಿ ಈಗ ನೋಡಿ ಪನ್ನೀರ್ ಪಕೋಡ ರೆಡಿ ಆಗಿದೆ ಇದಕ್ಕೆ ನೋಡಿ ಆ ತರ ಬರುತ್ತೆ ಇದು ಓಪನ್ ಮಾಡಿದ್ರೆ ನೋಡಿ ಈ ತರ ಕಾಣುತ್ತೆ ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಹೊರಗೆ ಕ್ರಿಸ್ಪಿ ಆಗಿ ಒಳಗಡೆ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ನೀವು ಯಾವ ಸಾಸ್ ಆದರೂ ಯೂಸ್ ಮಾಡಬಹುದು ಇಲ್ಲ ಗ್ರೀನ್ ಚಟ್ನಿ ಪುದೀನಾ ಚಟ್ನಿ ಮಯೋನೈಸ್ ಅಥವಾ ಟೊಮೆಟೊ ಮತ್ತೆ ಚಿಲ್ಲಿ ಸಾಸ್ ಯಾವ ಸಾಸ್ ಆದರೂ ಜೊತೆ ಕೊಡಬಹುದು ಮತ್ತೆ ಈ ಮೆಣಸು ಇದೆ ಅಲ್ಲ ಇದು ಚೆನ್ನಾಗಿ ಆಗುತ್ತೆ ಈ ತರ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಇದನ್ನ ಫಸ್ಟ್ ನೀವು ಮೆಣಸನ ತಂದು ಚೆನ್ನಾಗಿ ತೊಳಿಬೇಕು ತೊಳೆದು ಬಟ್ಟೆಲಿ ಒರೆಸಿ ಇದಕ್ಕೆ ಹೋಲ್ ಮಾಡಬೇಕು ಒಂದು 2 3 ಹೋಲ್ ಮಾಡಬೇಕು ಹೋಲ್ ಮಾಡಿಬಿಟ್ಟು ಇದನ್ನ ನೀವು ಎಣ್ಣೆಯಲ್ಲಿ ಬಿಟ್ಟು ಒಂದು 2 ನಿಮಿಷದ ಮೇಲೆ ತೆಗೆದ್ರೆ ನೋಡಿ ಈ ತರ ಆಗುತ್ತೆ ಇದು ಚೆನ್ನಾಗಿರುತ್ತೆ ಸಾಸ್ ಜೊತೆ ತಿನ್ನಲಿಕ್ಕೆ ಸ್ವಲ್ಪ ಖಾರ ಬೇಕು ಅಂದ್ರೆ ಇದು ಸಹ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಒಂದಸಲ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಓಕೆನಾ ಥ್ಯಾಂಕ್ ಯು ನೋಡಿದ್ರಲ್ಲ ಪನ್ನೀರದು ಪಕೋಡ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಕಿಡ್ಸ್ ಗೆಲ್ಲ ನೀವು ಮಾಡ್ಕೊಟ್ರೆ ತುಂಬಾ ಖುಷಿ ಆಗುತ್ತೆ ಅವರಿಗೆ ನಾನು ಯಾವಾಗಲೂ ಸಂಜೆ ಸ್ನಾಕ್ಸ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅವರಿಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಮತ್ತೆ ರಾತ್ರಿ ಊಟ ಮಾಡಲ್ಲ ಅವರು ಹಾಗೆ ಮಲಗಿಬಿಡುತ್ತಾರೆ ಹೊಟ್ಟೆ ತುಂಬಿರುತ್ತೆ ಅವರದು ಸೋ ಯಾವಾಗಲೂ ಒಂದ್ಸಲ ರೇರ್ ನಾನು ಸ್ನಾಕ್ಸ್ ಮಾಡಿ ಕೊಡೋದು ಇಂಥದ್ದು ಮಾಡಿಕೊಟ್ರೆ ಇದು ಹೆಲ್ತಿಗೆ ಸಹ ಒಳ್ಳೇದಲ್ವಾ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗುತ್ತೆ ಹೇಳಿ ನೀವು ಅದೇ ಬ್ಯಾಟರ್ಗೆ ಅಂದರೆ ಈಗ ಪನ್ನೀರ್ ಮಾಡಿರೋದು ಬ್ಯಾಟರ್ ಉಳಿದ್ರೆ ಅದಕ್ಕೆ ನೀವು ಆಲೂಗಡ್ಡೆ ಅಥವಾ ಕ್ಯಾಪ್ಸಿಕಮ್ ಹಾಕಿ ಬಜ್ಜಿ ಥರ ಮಾಡ್ಕೊಳ್ಬೋದು ಈರುಳ್ಳಿ ಎಲ್ಲ ಹಾಕಿದರೆ ಬಜ್ಜಿ ಥರ ಮಾಡ್ಕೊಳ್ಬೋದು ವೇಸ್ಟ್ ಆಗಲ್ಲ ಚೆನ್ನಾಗಾಗುತ್ತೆ ಅದು ಸಹ ಚೆನ್ನಾಗಾಗುತ್ತೆ ನೀವು ಮತ್ತೆ ಈಗ ಜಸ್ಟ್ ಈಗ ನಾನು ಮಾಡಿಟ್ಟಿದ್ದೀನಿ ಇವಾಗ ನಾನು ಕೊಡ್ತೀನಿ ಮಕ್ಕಳಿಗೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಜೊತೆ ಇನ್ನೂ ಚೆನ್ನಾಗಾಗುತ್ತೆ ಅದು ಪುದೀನ ಚಟ್ನಿ ಜೊತೆ ಮತ್ತು ಸಾಸ್ ಟೊಮೆಟೊ ಸಾಸ್ ಅಥವಾ ಚಿಲ್ಲಿ ಸಾಸ್ ಜೊತೆ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಇವತ್ತು ನಿಮ್ಮದು ವಿಡಿಯೋ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಡೈಲಿ ನಾನು ಹಾಕ್ತೀನಿ ಫ್ರೆಂಡ್ಸ್ ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಡೈಲಿ ನನ್ನ ವಿಡಿಯೋ ನೋಡಿ ನೀವು ಕಮೆಂಟ್ಸ್ ಮಾಡಿ ಏನು ನಿಮಗೇನಾದ್ರು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಎಲ್ಲರದು ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಬಾಯ್